ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಇವಿಎಂ ಪಾಲಿಟಿಕ್ಸ್ ನಡೀತಾ ಇದೆ. ಗೆದ್ದರೆ ಜನಾದೇಶ, ಸೋತರೆ ಇವಿಎಂ ದೋಷ. ಸಿಟಿ ರವಿ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಇವಿಎಂ ಹ್ಯಾಕ್ ಬಗ್ಗೆ ಇಡೀ ದೇಶವೇ ಹೇಳ್ತಾ ಇದೆ. ಇವಿಎಂ ಕುರಿತಾಗಿ ನಾನೊಬ್ಬನೇ ಹೇಳಿದ್ರೆ ಹುಚ್ಚ ಅನ್ಬಹುದು. ಸೆಲೆಕ್ಟಿವ್ ಆಗಿ ರಾಜ್ಯ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ದೆ. ಇವಿಎಂ ಹ್ಯಾಕ್ ಮಾಡ್ತಾರೆ ಅಂತ ಹೊಸದಾಗಿ ಹೇಳ್ತಾ ಇಲ್ಲ. 2014 ಇವಿಎಂ ಹ್ಯಾಕ್ ಬಗ್ಗೆ ನಾವು ಹೇಳ್ತಾನೆ ಇದ್ದೇವೆ. ಸಿಟಿ ರವಿಗೆ ಅರ್ಥ ಮಾಡಿಕೊಳ್ಳಲು ಬರಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ನಾವು ಮೊದಲಿಂದನು ಹೇಳ್ತಾ ಇದ್ದೀವಲ್ಲ, ಗೆದ್ದಾಗೂ ಹೇಳಿದೀವಿ. ಸೋತಾಗ ನಾನು ಹೇಳಿದ್ದೇನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೇಳಿ ಅವ್ರಿಗೆ. ನಾನು ಹೇಳಿದ್ದು ಸೆಲೆಕ್ಟಿವ್ ಆಗಿ ಮಾಡ್ತಾರೆ, ಸೆಲೆಕ್ಟಿವ್ ಆಗಿ ರಾಜ್ಯ ಆಯ್ಕೆ ಮಾಡ್ಕೊತಾರೆ, ಸೆಲೆಕ್ಟಿವ್ ಆಗಿ ಕ್ಷೇತ್ರಗಳ ಆಯ್ಕೆ ಮಾಡ್ಕೊತಾರೆ, ಇವಿಎಂ ಹ್ಯಾಕ್ ಮಾಡ್ತಾರೆ ಅಂತ ನಾವು ಇವತ್ತು ಹೊಸದಾಗಿ ಏನು ಹೇಳ್ತಾ ಇಲ್ವಲ್ಲ. ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ. 2014 ನಂತರ ಬಂದಂಥ ಎಲ್ಲ ಚುನಾವಣೆಗಳಿಗೂ ಕೂಡ ಅವರು ಕಾಂಪ್ರಮೈಸ್ ಮಾಡಿದ್ದಾರೆ ಇವಿಎಂಗಳಂತ. ಬರೀ ನಾನೊಬ್ಬ ಹೇಳಿದ್ದಾನೆ ಅಂದರೆ ಹುಚ್ಚ ಅನ್ಬೋದು ನನ್ನ, ಆದರೆ ಇಡೀ ದೇಶದಲ್ಲಿ ಜನ ಹೇಳ್ತಾರಲ್ವಾ. ಮಹಾರಾಷ್ಟ್ರದಲ್ಲಿ ಮೊನ್ನೆ ನಡೆದಂಥ ಎಲೆಕ್ಷನ್ನಲ್ಲಿ ನಾವು ವಿಶ್ಲೇಷಣೆ ಮಾಡುವಾಗ ಆ ರೀತಿ ಒಂದು ಚರ್ಚೆ ಆಗಿದೆ ಅಂತ ಹೇಳಿದ್ದೀನಿ. ರವಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಪಾಪ. ಅಲ್ಲ, ನಾವು ಮೊದಲಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.